नमस्कार प्रिय वीक्षकरे स्नेहितरे इवत्तिन ई वीडियोदल्लि निमगे SSLC विद्यार्थिगळन्न यावुदे परीक्षे नडेसदे पास माडि एंदवरिगे नम्म सचिव सुरेश कुमार अवरु एनु हेळिद्दारे एन्नुवंतद्दन्न निमगे तिळिसिकोडुत्ता इद्देने ಹೌದು ಸ್ನೇಹಿತರೆ ಹಲವಾರು ಜನ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರಬಹುದು SSLC ವಿದ್ಯಾರ್ಥಿಗಳನ್ನು ಹಾಗೆ ಪಾಸ್ ಮಾಡಿ ಹಾಗೂ ಹಲವಾರು ವಿದ್ಯಾರ್ಥಿಗಳ ಒಪಿನಿಯನ್ ಕೂಡ ಅದೇ ಇದೆ ನಮ್ಮನ್ನು ಹಾಗೆ ಪಾಸ್ ಮಾಡಿ ಯಾವುದೇ ರೀತಿಯ ಪರೀಕ್ಷಾ ರಹಿತವಾಗಿ ನಮ್ಮನ್ನು ಪಾಸ್ ಮಾಡಿ ಹಾಗೂ ಕೆಲವೊಬ್ಬರು ಪರೀಕ್ಷೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಕೆಲವೊಬ್ಬರು ಆನ್ಲೈನ್ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಹಲವಾರು ರೀತಿಯ ಸುಳ್ಳು ವದಂತಿಯನ್ನು ಹಲವಾರು ರೀತಿಯ ಸುಳ್ಳು ಸುದ್ದಿಯನ್ನು ನೀವು ಈಗಾಗಲೇ ನೋಡಿ ಬೇಸರ ಆಗಿರುತ್ತೀರಿ ಸೋ ಅಂತವರಿಗೆ ನಾನು ಈ ವಿಡಿಯೋನ ತೋರಿಸ್ತಾ ಇರುವುದು ಏಕೆಂದರೆ SSLC ವಿದ್ಯಾರ್ಥಿಗಳನ್ನು ಪರೀಕ್ಷಾ ರಹಿತವಾಗಿಯೇ ಪಾಸ್ ಮಾಡಿ ಅಂತ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡವರಿಗೆ ನಮ್ಮ ಸಚಿವ ಸುರೇಶ್ ಕುಮಾರ್ ಅವರು ಏನು ಹೇಳಿದ್ದಾರೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುಂಚೆ ಸ್ನೇಹಿತರೆ ಒಂದು ರಿಕ್ವೆಸ್ಟ್ ನಿಮಗೆ ಏನು ಅನಿಸಿಕೆ ಇದೆ ಅಂದರೆ SSLC ವಿದ್ಯಾರ್ಥಿಗಳನ್ನು ಹಾಗೆ ಪಾಸ್ ಮಾಡಬೇಕಾ ಪರೀಕ್ಷಾ ರಹಿತವಾಗಿ ಹಾಗೆ ಪಾಸ್ ಮಾಡಬೇಕಾ ಅಥವಾ ಪರೀಕ್ಷೆ ಇಟ್ಟು ನಿಮ್ಮನ್ನು ಪರೀಕ್ಷೆ ಬರಿಸಿ ನಿಮ್ಮ ಅರ್ಹತೆ ಇದ್ದರೆ ಮಾತ್ರ ನಿಮ್ಮನ್ನು ಪಾಸ್ ಮಾಡಬೇಕಾ ಎಂದು ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ರೀತಿಯ ಅಪ್ಡೇಟ್ ನ್ಯೂಸ್ ಪಡೆಯಲು ನಮ್ಮ infofriend.com YouTube ಚಾನೆಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ SSLC ವಿದ್ಯಾರ್ಥಿಗಳಿಗೆ ಗ್ರೇಡಿಂಗ್ ನೀಡಿ ಫಲಿತಾಂಶವನ್ನು ನಿರ್ಣಯ ಕೈಗೊಂಡವರಿಗೆ ನೋಟಿಸ್ ಸುರೇಶ್ ಕುಮಾರ್ ಅವರು ಅಂತೇಳಿ ಹೇಳಿದೆ ಅಂತಂದರೆ ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಸಲು ಆಗುವುದಿಲ್ಲ ಬಹಳಷ್ಟು ಜನ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅಂತಂದರೆ ಸುಮಾರು ಇಲ್ಲಿ 2.6 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆಯನ್ನು ಬರಿಬೇಕಾಗಿರುತ್ತದೆ 700ಕ್ಕಿಂತಲೂ ಹೆಚ್ಚು ಪರೀಕ್ಷಾ ಕೇಂದ್ರಗಳು ಬೇಕು ಸೊ ಹಾಗಾಗಿ ಈಗಿನ ಪರಿಸ್ಥಿತಿಯನ್ನು ನಾವು ನೋಡಿಕೊಂಡಾಗ ಅಷ್ಟು ಜನನ್ನು ಒಮ್ಮೆ ಸೇರಿಸುವುದು ಅಥವಾ ಒಂದು ಕಡೆ ಸೇರಿಸುವುದರಿಂದ ಮತ್ತಷ್ಟು ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ನೀವು ಹಾಗೆ ಪಾಸ್ ಮಾಡಿ ಅಂತೇಳಿ ಒಬ್ಬರು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದರು ಅದೇನಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪಾರ ಆಯುಕ್ತ ಸಿದ್ದಲಿಂಗಯ್ಯ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿತಂತೆ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಏನು ಮಾಡ್ತಾ ಇದ್ದಾರೆ SSLC ವಿದ್ಯಾರ್ಥಿಗಳನ್ನು ನೀವು ಹಾಗೆ ಪಾಸ್ ಮಾಡಿ ಅಂದರೆ ಒಂದು ಗ್ರೇಡನ್ನು ಕೊಟ್ಟು ಪಾಸ್ ಮಾಡಿ ಅಂದರೆ ಯಾವುದೇ ರೀತಿಯ ಅಂಕಗಳನ್ನು ಆಧರಿಸದೆ ನೀವು ಒಂದು ಗ್ರೇಡನ್ನು ಕೊಟ್ಟು ಪಾಸ್ ಮಾಡುವುದು ಬಹಳಷ್ಟು ಒಳ್ಳೆಯದು ಅಂತೇಳಿ ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡರು ಆದರೆ ಇದಕ್ಕೆ ನಮ್ಮ ಸಚಿವ ಸುರೇಶ್ ಕುಮಾರ್ ಅವರು ನಿಮಗೆ ಈಗಾಗಲೇ ಗೊತ್ತು ಇವರು ನಮ್ಮ ಶಿಕ್ಷಣ ಸಚಿವರು ಸೊ ಇವರು ಇವರು ಏನು ಹೇಳಿದರಂದರೆ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲು ನಿಮಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ಅಂತ ಹೇಳುವುದಕ್ಕಿಂತಲೂ ಆ ರೀತಿಯಾಗಿ ನೀವು ತೆಗೆದುಕೊಳ್ಳುವುದು ತಪ್ಪು ಅಂತೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಂತಂದರೆ ಅವರಿಗೆ ನೋಟಿಸನ್ನು ಹಾಕಿದ್ದಾರೆ ಇಲ್ಲಿ ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪಾರ ಆಯುಕ್ತರಾಗಿರುವಂತಹ ಸಿದ್ದಲಿಂಗಯ್ಯ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ SSLC ವಿದ್ಯಾರ್ಥಿಗಳನ್ನು ನೀವು ಹಾಗೆ ಪಾಸ್ ಮಾಡಿ ಅಂತೇಳಿ ಅವರು ಹೇಳಿದರು ಈ ರೀತಿಯಾಗಿ ಪಾಸ್ ಮಾಡುವುದು ತಪ್ಪು ಹಾಗೂ ಇದಕ್ಕೆ ಸಂಬಂಧಪಟ್ಟ ತೀರ್ಮಾನವನ್ನು ಸಚಿವರಾಗಿರುವಂತಹ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರೇ ತೆಗೆದುಕೊಳ್ಳುತ್ತಾರೆ ಸೊ ಹಾಗಾಗಿ ಈ ರೀತಿಯ ನೀವು ಯಾವುದೇ ನ್ಯೂಸ್ ಓದಿದರೆ ನಿಮ್ಮ ಪರೀಕ್ಷೆ ಇಲ್ಲದೆ ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂತೇಳಿ ನೀವು ಊಹಾಪೋಹಗಳಿಗೆ ದಯವಿಟ್ಟು ಹೋಗಬೇಡ್ರಿ ನಿಮ್ಮ SSLC ಪರೀಕ್ಷೆ ಇದ್ದೇ ಇರುತ್ತೆ ನಿಮ್ಮ SSLC ಪರೀಕ್ಷೆಯನ್ನು ನಡೆಸ್ತಾರೆ ಇನ್ನೊಂದು ವಿಷಯ ಹೇಳುವುದಾದರೆ ಈ SSLC ಪರೀಕ್ಷೆಯನ್ನು ನಡೆಸಬೇಕಾ ಅಥವಾ ನಡೆಸಬಾರ್ದಂತ ತೀರ್ಮಾನ ಕೈಗೊಳ್ಳಲು ಒಂದು ಸಭೆಯನ್ನು ಕರೆದು ಅದು ಖಂಡಿತವಾಗ್ಲೂ ಮಾಡ್ತಾರೆ ಅಲ್ಲಿ ಅಂತಂದರೆ ಒಂದು ವಿಡಿಯೋ ಮುಖಾಂತರ ಸಚಿವ ಸುರೇಶ್ ಕುಮಾರ್ ಅವರು ಹೇಳ್ತಾರೆ ನಿಮಗೆ ಅಥವಾ ಅವರ FB ಅಕೌಂಟ್ ಆಗಿರಬಹುದು ಅಥವಾ ಅವರ ಟ್ವಿಟರ್ ಅಕೌಂಟ್ ಆಗಿರಬಹುದು ಇಲ್ಲಿ ಅವರು ಸ್ವತಃ ಅವರೇ ಬರೆದಾದರೂ ನಿಮಗೆ ತಿಳಿಸ್ತಾರೆ ನನಗೆ ಅನಿಸೋ ಮಟ್ಟಿಗೆ ಅವರು ಆ ರೀತಿಯಾಗಿ ಮಾಡಲಿಕ್ಕಿಲ್ಲ ನೇರವಾಗಿ ಮಾಧ್ಯಮಕ್ಕೆ ಬಂದು ಅವರು SSLC ಪರೀಕ್ಷೆ ಇರುತ್ತೋ ಅಥವಾ SSLC ಪರೀಕ್ಷೆ ಇರಲ್ವಾ ಎನ್ನುವಂಥ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಸೊ ಈ ರೀತಿಯ ಫೇಕ್ ನ್ಯೂಸನ್ನು ಅಥವಾ ಈ ರೀತಿಯ ಸುಳ್ಳು ಸುದ್ದಿಯನ್ನು ಊಹಾಪೋಹಗಳಿಗೆ ನೀವು ದಯವಿಟ್ಟು ತಲೆ ಕೊಡಬೇಡಿ ಯಾವುದೇ ರೀತಿಯ ಸಭೆ ಕರೆದು ಯಾವುದೇ ರೀತಿಯ ನೀವು ಏನಾದರೂ ನಿರ್ಣಯ ತೆಗೆದುಕೊಂಡರೂ ಸಹಿತ ಸಚಿವ ಸುರೇಶ್ ಕುಮಾರ್ ಅವರೇ ನೇರವಾಗಿ ಹೇಳ್ತಾರೆ ಇದನ್ನು SSLC ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಲಿ ನೀವು ಗಣನೆಗೆ ತೆಗೆದುಕೊಳ್ಳಬೇಡ್ರಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದರು ಸೊ SSLC ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ರೀತಿಯ ಅಪ್ಡೇಟ್ ನ್ಯೂಸನ್ನು ಪಡೆಯಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ಊಹಾಪೋಹಗಳ ಅಥವಾ ಕನ್ಫರ್ಮ್ ಅಲ್ಲದ ಕೆಲವೊಂದು ವಿಷಯಗಳನ್ನು ನಾವು ಪ್ರಸಾರ ಮಾಡುವುದಿಲ್ಲ ಇಲ್ಲಿ 100% ಏನಾದರೂ ಕನ್ಫರ್ಮ್ ಇದ್ದರೆ ಮಾತ್ರ ನಾವು ಪ್ರಸಾರ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್
ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.